ಎಲೆಕ್ಷನ್ ತಗೊಂಡ್ಬಿಟ್ಟಿದ್ರೆ ಅವ್ರು ಇವತ್ತು ಗ್ರೇಟ್ ಆಗ್ತಾನೆ ಇಲ್ಲ. ಯಾವುದೇ ಬಸ್ ಕಂಡಕ್ಟರ್ ಒಂದೇ ರಜನಿಕಾಂತ್ ಹೇಳ್ತಾರೆ. ನಾನು ಒಬ್ಬ ಬಸ್ ಕಂಡಕ್ಟರ್ ಆಗಿದ್ದೆ 30 ವಯಸ್ಸಿದೆ. ಇವತ್ತು ಬಸ್ ಕಂಡಕ್ಟರ್ ಆಗಿದಾರ ಎಲ್ಲ ಸರೆಂಡರ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ಬಾಲಚಂದ್ರಿಗೆ ಸರೆಂಡರ್ ಆದರು, ಗುರುಗಳಾದರು. ಐ ಥಿಂಕ್ ವಿವೇಕಾನಂದರ ಹೆಸರು ಇವತ್ತು ಏನಾದ್ರು ಈ ಜಗತ್ತಿನಲ್ಲಿ ಇದೆ ಅಂದರೆ ರಾಮಕೃಷ್ಣ ಪರಮಹಂಸರ ಹೆಸರು ಉಲ್ಲೇಖ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಎಲ್ಲ ಕಡೆ ವಿವೇಕಾನಂದರ ಹೆಸರಿದೆ. ಅಂದರೆ ಇದು ಯಾರು? ಅವ ಸ್ವಂತ ಪುರುಷಾರ್ಥನ 50%. ಇನ್ನು 50% ಟೋಟಲಿ ಗುರು, ಗುರುವಿನ ಒಂದು ಅನುಗ್ರಹ. ಸೊ ನಾವು ಏನು ಮಾಡ್ತಾ ಇದ್ದೀವಿ ಎಲ್ಲ ನಾವೇ ಮಾಡೋಕೆ ಹೋಗ್ತಾ ಇದ್ದೀವಿ. ನನ್ನ ಕೈ ಆಗುತ್ತೆ. ಐ ಡೂ ಇಟ್, ಐ ಸಾಲ್ವ್ ಮೈ ಪ್ರಾಬ್ಲಮ್. ಐ ಆಮ್ ದ ಡೆಸ್ಟಿನಿ. ಐ ಡೂ ಇಟ್. ಇಮ್ಯಾಜಿನ್, ಅರ್ಜುನನು ಹಂಗೆ ಆಗಿತ್ತೆ. ಹಂಗೆ ಕೃಷ್ಣನಿಗೆ ಶರಣಾದ ಯಾರು? ಪಾಂಡವರು. ಚಂದ್ರಗುಪ್ತ ಮೌರ್ಯ ಚಾಣಕ್ಯನಿಗೆ ಶರಣಾದ. ಮಾರುತಿ ಹನುಮಾನ್ ರಾಮನಿಗೆ ಶರಣ. ನೋಡಿ ಹಿಸ್ಟ್ರಿ, ಹಿಸ್ಟ್ರಿ. ಯಾವ ವ್ಯಕ್ತಿ ನಿನಗೆ ಸರಿಯಾದ ಗುರು ಅಥವಾ ಯಾವುದೋ ಗೈಡ್ ಸಿಗ್ತಾ ಅಲ್ಲಿ ಹಿಡ್ಕೊಂಡ್ಬಿಡ್ಬೇಕು. ಅದು ಯಾವತ್ತು ಡೌಟ್ ಮಾಡಿ. ನಾನು ಎಷ್ಟು ಜನಗಳಿಗೆ ನಿರೂಪಣೆ ಮಾಡಕ್ಕೆ ಬಿಡ್ತೀನಿ ನನ್ನ ಕಾರ್ಯಕ್ರಮಗಳಲ್ಲಿ. ಅವತ್ತು ಇವತ್ತು ಜ್ಞಾಪಿಸ್ಕೊಂತಾರೆ, ಸರ್ ಅವತ್ತು ನೀವು ಎನ್ಕರೇಜ್ ಮಾಡಿದ್ರಲ್ಲ, ನಾನು ಇವತ್ತು ದೊಡ್ಡ ಒಂದು ಸ್ಪೀಕರ್ ಆಗಿದ್ದೀನಿ. ಇನಿಷಿಯಲ್ ಪುಶ್ ಅದೇ ನಮ್ಮ ಜೊತೆ ಇಟ್ಕೊಂಡಿರ್ತೀನಿ. ಯಾವಾಗಲೂ ಒಂದು 8-10 ಜನ ಹುಡುಗಿರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ನಾನೇ ಬೆಳೀಬೇಕು ಅಂತ ಇದ್ದಿದ್ರೆ ನಾನೇ ಬೆಳ್ಕೊಂಡು ಹೊರಟೋಗ್ಬೋದು. ನನ್ನ ಜೊತೆ ಇನ್ನೂ 100,000 ಜನ ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶ ನನಗೆ. ಯಾವಾಗಲೂ ಜೊತೆ ಇಲ್ಲೋದ್ರು ಬರ್ತಾರೆ. ಏನಕ್ಕೆ? ಏನು ಏನಾಗುತ್ತೆ? ಹೊರದಾಗ ಸಿಗುತ್ತೆ ಮೆಸೇಜ್. ನಾವು ನಮ್ಮ ಬದುಕನ್ನು ನೋಡ್ತಿರ್ತಾರೋ ಈ ಒಂದು ಸಿಚುವೇಶನ್ ಯಾವ ರೀತಿ ಮಾತಾಡ್ತಾರೆ, ಇವರು ಯಾವ ರೀತಿ ಹೇಳ್ತಾರೆ, ಯಾವ ರೀತಿ ಬಿಹೇವ್ ಮಾಡ್ತಾರೆ. ಅವಮಾನ ಮಾಡಿರೋರು ಇರ್ತಾರಲ್ಲ, ಅವಮಾನಗಳನ್ನ ಹೆಂಗೆ ತಗೋತೀರಾ ಗೊತ್ತಾ? ನೀವು 1 ವರ್ಷ 2 ವರ್ಷ ಮರ್ಯಾದ ಅದು ಕಂಟ್ರೋಲ್ ಆಗ್ತಾ ಇರ್ತದೆ. ನಿಮ್ಮ ಪಾಸ್ಟ್ ಕಂಟ್ರೋಲ್ ಅವಮಾನ ಅಜ್ಞಾತವಾಸ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ರಿಡಿಕ್ಯೂಲ್ ಅಂಡ್ ಯುವರ್ ಪೀರಿಯಡ್ ಆಫ್ ಸೋ ಕಾಲ್ಡ್ ಬ್ಯಾಡ್, ಸೋ ಕಾಲ್ಡ್ ಏನು ಹೇಳಿ, ಸೋ ಕಾಲ್ಡ್, ಇಟ್ ಇಸ್ ನಾಟ್ ಆಕ್ಚುಲಿ ಎ ಬ್ಯಾಡ್ ಪೀರಿಯಡ್, ಇಟ್ ಇಸ್ ಸೋ ಕಾಲ್ಡ್. ಇಫ್ ಯು ಕನ್ವರ್ಟ್ ದಟ್ ಇಂಟು ಯುನ್ ಆಸ್ ಎನ್ ಎಕ್ಸ್ಪೀರಿಯನ್ಸ್ ಅನುಭವ, ನನಗೆ ಆಗ್ಬೇಕಾಗಿತ್ತು. ಸೊ ಏನಾಗುತ್ತೆ, ಈ ರೀತಿ ಆಗಬಾರ್ದಾಗಿತ್ತು ಅಂತ ಹೇಳ್ಕೊಂಡೇನೆ 2 ವರ್ಷ ಕಳ್ಕೊಂಡು. ಲೆಟ್ ಅಸ್ ಸ್ಟಾಪ್ ಡೂಯಿಂಗ್ ಇಟ್ ಫ್ರಮ್ ನೌ ಆನ್ವರ್ಡ್ಸ್. ಓಕೆ, ಇಷ್ಟು ದಿವಸ ಮಾಡ್ತೀವಿ, ಇಲ್ಲಿಗೆ ಬರೋಣ.